ನಮಸ್ಕಾರ. ಗೆಲ್ಲೋದಕ್ಕೆ ನಾನಾ ತಂತ್ರ, ಗೆಲ್ಲೋದೊಂದೇ ಮಾನದಂಡ. ಗಲ್ಲಿಗೊಬ್ಬ ಜನನಾಯಕ, ದಿಲ್ಲಿ ಗದ್ದುಗೆಗೆ ನಾನಾ ನಾಟಕ. ಭ್ರಷ್ಟಾಚಾರ, ನಿರುದ್ಯೋಗ, ಶಿಕ್ಷಣ ಜೊತೆಗೆ ಅನೇಕ ಸಮಸ್ಯೆಗಳಿಗೆ ಯುವ ಪಡೆಯೇ ಉತ್ತರ. ಪ್ರಜಾತಂತ್ರೋತ್ಸವದ ದೊಡ್ಡ ಹಬ್ಬದಲ್ಲಿ ನಾವಿದ್ದೇವೆ. ಇದು ದೇಶದ ಅತಿ ದೊಡ್ಡ ನ್ಯೂಸ್ ನೆಟ್ವರ್ಕ್ ನ್ಯೂಸ್ 18 ಚಾನೆಲ್ನ ವಿಶಿಷ್ಟ ಕಾರ್ಯಕ್ರಮ. ವೇಮಾಲ್ ಪ್ರೆಸೆಂಟಿಂಗ್ ಯೂತ್ ವಾಯ್ಸ್, ಪವರ್ಡ್ ಬೈ ಶ್ರೀ ದಾತ್ರಿ ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್. ವೆಲ್ಕಮ್ ಟು ದ ಶೋ ಎಲ್ರಿಗೂ ಕೂಡ. ಇವತ್ತು ನಾವು ಯುವಶಕ್ತಿ ಕೇಂದ್ರಗಳಲ್ಲಿ ಒಂದಾದ BMS ಕಾಲೇಜ್ ಫಾರ್ ವುಮೆನ್ ಕಾಲೇಜ್ನಲ್ಲಿದ್ದೇವೆ. ಹಾಗಾದರೆ ಲೋಕಸಭಾ ಚುನಾವಣೆ ಹತ್ತಿರ ಬರ್ತಾ ಇರುವಂತಹ ಈ ಸಂದರ್ಭದಲ್ಲಿ ಯುವ ಜನತೆ ಏನನ್ನ ನಿರೀಕ್ಷೆ ಮಾಡ್ತಾ ಇದೆ, ಈ ಸಲದ ಎಲೆಕ್ಷನ್ನಿಂದ ಯುವಶಕ್ತಿ ಏನನ್ನ ಬಯಸ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದೀವಿ. ನಮ್ಮ ಇವತ್ತಿನ ಸಂಚಿಕೆಯಲ್ಲಿ ರಾಜಕಾರಣಿಗಳು ಯಾವ ಕಾರಣಕ್ಕಾಗಿ ರಾಜಕಾರಣಕ್ಕೆ ಬರ್ತಾರೆ? ಜನಸೇವೆ, ದೇಶ ಸೇವೆ ಮಾಡೋದಕ್ಕ ಅಥವಾ ಕೇವಲ ಹಣ ಮಾಡೋದಕ್ಕೋಸ್ಕರನ? ರಾಜಕಾರಣಿಗಳ ಆಗಿದ್ದವರು ಈ ಹಿಂದೆ ಹೇಗಿದ್ರು, ಈಗ ಯಾವ ರೀತಿಯಾಗಿ ಕುಬೇರರಾಗಿದ್ದಾರೆ, ರಾತ್ರೋರಾತ್ರಿ ಕುಬೇರರಾಗಿದ್ದವರು ಯಾರ್ಯಾರು, ಹೇಗೆ ಈ ಸಮಸ್ಯೆಗೆ ಯುವ ಪಡೆ ಯಾವ ರೀತಿಯ ಪರಿಹಾರವನ್ನ ನೀಡ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಇವತ್ತಿನ ಚರ್ಚೆಯಲ್ಲೇ ಮಾಡ್ತಾ ಹೋಗ್ತೀವಿ. ಹಾಗಾದ್ರೆ ಮೊದಲೇದಾಗಿ ಕಾರ್ಯಕ್ರಮವನ್ನ ಆರಂಭ ಮಾಡೋಣ. ದೇಶ ಸೇವೆ, ಜನಸೇವೆ ಮಾಡೋದಕ್ಕೆ ನಾವು ರಾಜಕಾರಣಿಗಳಾಗಿ ಬರ್ತಾ ಇದ್ದೀವಿ ಅಂತ ಹೇಳಿ ಎಲ್ಲರೂ ಕೂಡ ಎಲೆಕ್ಷನ್ಗೆ ಕಾಂಟೆಸ್ಟ್ ಮಾಡ್ತಿದ್ದಾರೆ. ಆದ್ರೆ ನಿಮ್ಗೆ ಅನ್ಸುತ್ತಾ, ಹೌದು ಅವರು ಜನಸೇವೆ ಮಾಡೋದಕ್ಕೇನೆ ರಾಜಕಾರಣಕ್ಕೆ ಬರ್ತಿದ್ದಾರೆ, ದೇಶ ಸೇವೆ ಮಾಡೋದಕ್ಕೆ ಬರ್ತಿದ್ದಾರೆ ಅಂತ ಅನ್ಸುತ್ತಾ ನಿಮ್ಗೆ? ನನ್ನ ಹೆಸರು ಅರ್ಪಿತಾ, ನಾನು ಪ್ರಥಮ BCOMನಲ್ಲಿ BMS ಕಾಲೇಜಿನಲ್ಲಿ ವ್ಯಾಸಂಗ ಮಾಡ್ತಿದ್ದೇನೆ. ನನ್ನ ಪ್ರಕಾರ ರಾಜಕಾರಣಿಗಳೆಂದ್ರೆ ಪ್ರಜಾಪ್ರಭುತ್ವದ ಪ್ರಕಾರ ನಡ್ಕೊಳ್ಳೋರು ಅಂತ. ಅಂದ್ರೆ ಪ್ರಜಾಪ್ರಭುತ್ವ ಅಂದ್ರೇನು? ಜನರಿಂದ ಜನರಿಗೋಸ್ಕರ ಜನರಿಗಾಗಿ ರೂಪುಗೊಂಡಂತಹ ಒಂದು ವ್ಯವಸ್ಥೆ. ಆದ್ರೆ ಈ ಕಾಲದಲ್ಲಿ, ಈಗಿನ ಗಳಿಗೆಯಲ್ಲಿ ನಿಜವಾಗಿಯೂ ಪ್ರಜಾಪ್ರಭುತ್ವಕ್ಕೆ ಇದೇ ವ್ಯಾಖ್ಯಾನ ಇದೆಯಾ? ನಿಜವಾಗ್ಲೂ ಇಲ್ಲ. ಅದೇ ರೀತಿ ನನಗಾಗಿ, ನನಗೋಸ್ಕರ, ನನ್ನ ಬಲಗೈ ಬಂಟನಿಗೆ, ಎಡಗೈ ಸೊಂಟನಿಗೆ, ಕೇವಲ ನನ್ನ ಸುತ್ತಮುತ್ತಲಿನ ವ್ಯಕ್ತಿಗಳಿಗೆ ಮಾತ್ರ ರಾಜಕೀಯ ಸೀಮಿತವಾಗಿದ್ದು, ಆತನಿಗೆ, ಆ ಕುಟುಂಬಕ್ಕೆ, ಅವನಿಗೆ, ಆತನ ಜನರಿಗೆ ಬೇಕಾದಂತಹ ಸವಲತ್ತುಗಳನ್ನ, ಸೌಕರ್ಯಗಳನ್ನ ಒದಗಿಸಿಕೊಳ್ಳೋದಕ್ಕೆ ಮಾತ್ರ ರಾಜಕೀಯಕ್ಕೆ ಬರ್ತಿದ್ದಾರೆ. ತಾವೇ ನಿಂತ್ಕೊಂಡು ಈ ದೇಶದ ಸಂಪತ್ತನ್ನ ಲೂಟಿ ಮಾಡ್ತಾರೆ. ಇನ್ನೊಂದು ರೀತಿಯಲ್ಲಿ ಹೇಳೋದಾದ್ರೆ, ಅವರ ಬದಲು ಮತ್ತೊಬ್ಬರನ್ನ ರಾಜಕೀಯದಲ್ಲಿ ನಿಲ್ಲಿಸಿ ಹಿಂದೆಯಿಂದ ಎಷ್ಟೋ ಜನ ಈ ಸಂಪತ್ತನ್ನ ಲೂಟಿ ಮಾಡೋದಕ್ಕೆ ಪ್ರಯತ್ನಿಸ್ತಾರೆ. ನಾವು ಅನೇಕ, ಫಾರ್ ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ಶಿವಕುಮಾರ್ ಕೂಡ ರಾಜಕೀಯದಲ್ಲಿ ಇದ್ದಂತಹ ಒಬ್ಬ ವ್ಯಕ್ತಿ. ಆದ್ರೆ ಅವರು ರಾಜಕೀಯದಿಂದಾನೇ ಅಷ್ಟು ಹಣ ಮಾಡಿದ್ದು, ರಾಜಕೀಯದಲ್ಲಿ ಇಲ್ಲ ಅಂದಿದ್ರೆ ಅಷ್ಟು ಹಣ ಮಾಡಿ ಸಿಗಾಕೊಳ್ಳೋದಕ್ಕೆ ಆಗ್ತಿರ್ಲಿಲ್ಲ. ಅದರಿಂದ ಜನರು ಕೂಡ ಕೇವಲ ಒಂದು ನೋಟಿಗೆ ತಮ್ಮ ವೋಟ್ಗಳನ್ನ ಮಾರ್ಕೊಳ್ದನೆ ಯೋಚಿಸಿ ಆಲೋಚಿಸಿ ಆ ಸರಿಯಾದ ವ್ಯಕ್ತಿಯನ್ನ ನಮ್ಮನ್ನ ಆಳೋದಿಕ್ಕೆ ಒಬ್ಬ ನಾಯಕರ, ಉತ್ತಮವಾದ ನಾಯಕರನ್ನ ಸೆಲೆಕ್ಟ್ ಮಾಡ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ಇವರ ಡೆಫಿನೇಷನ್ ಒಪ್ಕೊಳ್ತೀರಾ ಎಲ್ರು? ಇವರ ಡೆಫಿನೇಷನ್ ಅನ್ನು ಒಪ್ಕೊಳ್ತೀರಿ? ಇವ್ರು ಮಾತನಾಡಿದ್ದು ಕೇಳಿದ್ದೆ ಅಂದ್ರೆ, ಎಷ್ಟು ಜನ ನಾನು ದೇಶ ಸೇವೆ ಮಾಡೋದಕ್ಕೆ ಬರ್ತಿದ್ದೀನಿ ಅಂತ ರಾಜಕಾರಣಿಗಳು ಅಂತಾರೆ ಅಂತ ನಿಮ್ಗೆ ಅನ್ಸುತ್ತೆ? ಎಷ್ಟು ಜನರಿಗೆ ಅನ್ಸುತ್ತೆ ಅವ್ರು ದೇಶ ಸೇವೆಗೆ ಬರ್ತಾ ಇದ್ದಾರೆ, ಜನ ಸೇವೆಗೆ ಬರ್ತಿದ್ದಾರೆ ಅಂತ ಎಷ್ಟು ಜನರಿಗೆ ಅನ್ಸುತ್ತೆ? ರೇಸ್ ಮಾಡಿ ಹ್ಯಾಂಡ್. ಎಷ್ಟು ಜನರಿಗೆ ಅನ್ನಿಸ್ತಾ ಇದೆ? ಯಾರೂ ಇಲ್ಲ, ಯಾರಿಗೂ ಅನ್ನಿಸ್ತಾ ಇಲ್ಲ ದೇಶ ಸೇವೆ ಮಾಡೋದಕ್ಕೆ ಅಂತ ಒಬ್ಬ ರಾಜಕಾರಣಿ ಕೂಡ ಬರ್ತಾ ಇಲ್ಲ. ಒಂದ್ ಮಾತಲ್ಲಿ ಹೇಳೋದಾದ್ರೆ, ಯಾವ ಕಾರಣಕ್ಕಾಗಿ ಅಂದ್ರೆ, ಯಾವುದೇ ತಮ್ಮ ಸ್ವಂತಿಕೆಯನ್ನ ಬಿಟ್ಟು ಅಥವಾ ರಾಜಕಾರಣದ ನೈತಿಕತೆಯನ್ನ ಬಿಟ್ಟು ಅವ್ರು ಬರ್ತಿದ್ದಾರೆ ಅಂತ ಅನ್ಸುತ್ತ? ಎಲ್ಲರಿಗೂ ಗೊತ್ತಿರೋ ಹಾಗೆ ರೀಸೆಂಟ್ ಆಗಿ ವಾರ್ ಸಿನಾರಿಯೋ ನಡೆದಾಗ ನಮ್ಮ ದೇಶ ಎಷ್ಟು ಮುಂದುವರಿತು ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಹಾಗಾಗಿ ಅದ್ರ ಹಿಂದೆ ಯಾರ್ಯಾರಿದ್ದಾರೆ, ಅದ್ರ ಹಿಂದೆ ಬೆನ್ನೆಲುಬಾಗಿ ಯಾರು ನಿಂತಿದ್ರು ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಷಯ. ಹಾಗಾಗಿ ಎಲ್ಲ ರಾಜಕಾರಣಿಗಳು ಬರೀ ದುಡ್ಡುಗಾಗಿ ಬರಲ್ಲ, ದೇಶ ಸೇವೆಗೂ ಮತ್ತೆ ಬರ್ತಾರೆ. ಓಕೆ, ಎಲ್ಲ ರಾಜಕಾರಣಿಗಳಿಗೆ ಒಂದೇ ಮಾನದಂಡ ಅಗತ್ಯ ಇಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ, ಏನ್ ಹೇಳಕ್ ಬಯಸ್ತೀರಾ ನೀವು? ತುಂಬಾ ಕಮ್ಮಿ ದೇಶ ಸೇವೆಗಾಗಿ ಕೆಲಸ ಮಾಡೋರು. ನಾವು ಎಷ್ಟೊಂದು ಕಡೆ ನೋಡ್ತೀವಿ, ಜನ ಎಲೆಕ್ಟ್ ಆದಮೇಲೆ ಈ ಕೆಲಸ ಮಾಡಿಲ್ಲ, ಆ ಕೆಲಸ ಮಾಡಿಲ್ಲ ಅಂತ. ಆದರೆ ಮೊದಲು ಅವ್ರು ಪ್ರಾಮಿಸ್ ಮಾಡ್ತಾರೆ, ನಾನು ಈ ಕೆಲಸ ಮಾಡ್ಕೊಡ್ತೀನಿ, ನನ್ನನ್ನೇ ಎಲೆಕ್ಟ್ ಮಾಡಿ ಅಂತ. ಬಟ್ ಆಮೇಲೆ ಹೋಗ್ತಾ ಅವ್ರು ಯಾವ ಕೆಲಸನೂ ಮಾಡಲ್ಲ. ಸೊ ಇದು ನನ್ನ ಅಭಿಪ್ರಾಯ. ಓಕೆ, ನೀವೇನು ಹೇಳಕ್ ಬಯಸ್ತೀರಾ? ಈಗ ಜನರನ್ನ ಮೋಸ ಮಾಡ್ತಿದ್ದಾರೆ, ಐ ಮೀನ್ ಫೂಲಿಶ್ ಮಾಡ್ತಾ ಇದ್ದಾರೆ, ಮೂರ್ಖರನ್ನಾಗಿಸ್ತಾ ಇದ್ದಾರೆ. ನಾನು ಜನಸೇವೆ ಮಾಡೋದಕ್ಕೆ ಬರ್ತೀನಿ ಅಂತ ಹೇಳೋದ್ರ ಮೂಲಕ ನಮಗೆ ಗೊತ್ತಿದ್ರು ಅವರಿಗೂ ಗೊತ್ತಿದ್ರು ನಮ್ಮನ್ನ ಫೂಲ್ ಆಗಿ ನೋಡುವಂತ ಪ್ರಯತ್ನ ಆಗ್ತಾ ಇದೆ ಅಂತ ನಿಮ್ಗೆ ಅನ್ಸುತ್ತಾ? ನನ್ನ ಪ್ರಕಾರ ರಾಜಕಾರಣಕ್ಕೆ ಬರೋರು ಜನಸೇವೆ ಮಾಡ್ತಾರೆ ಅಂತ ಹೇಳಕ್ಕಾಗೋದಿಲ್ಲ. ಯಾಕಂತಂದ್ರೆ
ಜನಸೇವೆಯೇ ಜನಾರ್ದನ ಸೇವೆ ಅಂತ ಬರೀ ಬಾಯಿ ನುಡಿಯಲ್ಲಿ ಹೇಳ್ತಾರೆ ಹೊರತು ಅದನ್ನ ವಾಸ್ತವವಾಗಿ ಅವರು ತರಕ್ ಹೋಗೋದಿಲ್ಲ. ಹಾಗಾದ್ರೆ ನಮ್ಮವರೆಲ್ಲರೂ ಕುಬೇರರಾಗೋದಿಕ್ಕೆ ರಾತ್ರೋರಾತ್ರಿ ಕುಬೇರರಾಗಿದ್ದಾರೆ ರಾಜಕಾರಣಿಗಳು ಅಂತ ಅನ್ಸತ್ತಾ ನಿಮ್ಗೆ? ತುಂಬಾ ಜನ ದೇಶ ಸೇವೆ ಮಾಡ್ಲಿಕ್ಕೆ ಅಂತ ಬರ್ತಾರೆ, ಆದ್ರೆ ಜನಗಳು ಅವ್ರನ್ನ ಅವ್ರಿಗೆ ಅವಕಾಶ ಕೊಡ್ತಿಲ್ಲ. ಜನರಿಗೆ ಏನ್ ಬುದ್ಧಿ ಇಲ್ವಾ? ಬುದ್ಧಿ ಇದೆ, ಆದ್ರೂ ಅವ್ರಿಗೆ ಅವಕಾಶ ಕೊಡ್ತಿಲ್ಲ. ಏನಕ್ಕೆ? ಪಕ್ಷನ ಫಾಲೋ ಮಾಡ್ಕೊಂಡ್ ಬರ್ತೀವಿ, ಅವ್ರಿಗೆ ವೋಟ್ ಹಾಕ್ತಿವಿ ಅಂತ ಫಿಕ್ಸ್ ಆಗಿರ್ತಾರೆ. ನಮ್ ತಂದೆ ಆಲದ ಮರ ಹೇಗೆ ಅಂತ ಫಿಕ್ಸ್ ಆಗಿರ್ತಾರೆ, ಆಯ್ತಾ? ಅದ್ರ ಬಿಟ್ರೆ ಒಬ್ರು ಮಾಡಿರ್ತಾರೆ, ಏನು ಮಾಡಿರೋ ದುಡ್ಡು ದುಡ್ಡು ರಾಶಿ ಮಾಡಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳು ಅವ್ರ ಕಣ್ಣೆದುರುಗಡೆ ಬೆಳೀತಾ ಇರ್ತವೆ, ಅದನ್ನ ಅವ್ರ ಲೆಕ್ಕಕ್ಕೆ ತಗೊಳ್ಳಲ್ಲ. ಅವ್ರಿಗೆ ನೆಕ್ಸ್ಟ್ ಇಯರ್ ವೋಟ್ ಹಾಕ್ತಾರೆ, ಅವ್ರನ್ನೇ ಗೆಲ್ಲಿಸ್ತಾರೆ. ಇನ್ನೊಬ್ರು ಅವ್ರ ಪ್ರತಿಸ್ಪರ್ಧಿ ನಿಂತಿದ್ರು ಅವ್ರಿಗೆ ಅವಕಾಶ ಕೊಡಲ್ಲ, ಅವರಿಂದ ಒಳ್ಳೆ ಕೆಲಸ ಆಗ್ಬೋದಲ್ಲ, ಅದಕ್ಕೆ ಅವ್ರ ಅವಕಾಶ ಕೊಡಲ್ಲ. ಜನರಿಗೂ ಬೇಕು ಬುದ್ಧಿ. ನಮ್ಮಲ್ಲಿ ಆಯ್ಕೆ ಮಾಡೋದು ನಮ್ಮಲ್ಲಿ ಇದೆ, ನಮ್ಮ ಹಕ್ಕಿದೆ. ಹಾಗಾಗಿ ನಾವು ಅದನ್ನ ಸರಿಯಾದ ರೀತಿಯಲ್ಲಿ ಆಯ್ಕೆ ಮಾಡ್ಬೇಕಾಗತ್ತೆ. ಆಗ ಇಂತಹ ಒಂದು ಅವಕಾಶವಾದಿ ರಾಜಕಾರಣ ಇರೋದಿಲ್ಲ ಅಂತ. ನನ್ನ ಹೆಸರು ಲಕ್ಷ್ಮಿ ಅಂತ. ರಾಜಕಾರಣಿಗಳು ದುಡ್ಡು ಮಾಡಕ್ ಕಾರಣನೇ ನಾವು, ಯಾಕಂದ್ರೆ ಪ್ರಜೆಗಳ ಹಕ್ಕು ನಾವೆಲ್ಲ ಓಟ್ ಹಾಕೋದು. ನಾವೇನೆ ದುಡ್ಡು ತಗೊಂಡು ಓಟ್ ಹಾಕ್ತಿವಿ, ನಾವು ದುಡ್ಡು ತಗೊಂಡಾಗ ಅವರು ದುಡ್ಡು ಮಾಡೋದು ತಪ್ಪಿಲ್ಲ. ನನ್ನ ದುಡ್ಡು ಮಾಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ನಾವೇನೆ ಸ್ವಂತ ನಮ್ಮ ಹಕ್ಕದು ಓಟ್ ಹಾಕೋದನ್ನೇ ನಾವೇ ದುಡ್ಡು ತಗೊಂಡು ನಮ್ಮ ಓಟ್ ನ ಮಾಡ್ತಿರುವಾಗ ಅವ್ರು ದುಡ್ಡು ಮಾಡೋದ್ರಲ್ಲಿ ತಪ್ಪೇನಿದೆ? ದುಡ್ಡು ಮಾಡ್ತಾರೆ, ದುಡ್ಡು ಮಾಡ್ಲಿ, ನಿಮ್ಮ ಲೆಕ್ಕದಲ್ಲಿ ದುಡ್ಡು ಮಾಡ್ಲಿ ಅವರು ಅಂತ ಅಲ್ಲ, ಬಟ್ ನಾವು ಸ್ವಂತ ಓಟ್ ಹಾಕೋರೇನೆ ದುಡ್ಡು ತಗೊಂಡು ನಮ್ಮ ಓಟ್ ನ ಹಾಕ್ತಿರುವಾಗ ಅವ್ರು ದುಡ್ಡು ಮಾಡಲ್ಲ ಅಂತ ಏನ್ ಗ್ಯಾರಂಟಿ? ಒಳ್ಳೆ ಪಾಯಿಂಟ್ ಅನ್ನ ರೇಸ್ ಮಾಡಿದ್ದಾರೆ. ಏನ್ ಹೆಸರು ಹೇಳಿದ್ರು? ಲಕ್ಷ್ಮಿ ಒಳ್ಳೆ ಪಾಯಿಂಟ್ ಅನ್ನ ರೇಸ್ ಮಾಡಿದ್ರು. ನಾವು ಹಣಕ್ಕಾಗಿ ನಮ್ಮ ಓಟನ್ನು ನಾವು ಮಾರ್ಕೊಳ್ತೀವಿ, ಆದರೆ ಅವರು ಅದೇ ಹಣಕ್ಕಾಗಿ ಅಂದರೆ ಖರ್ಚು ಮಾಡ್ತಾರೆ. ಅವರು ಎಲೆಕ್ಷನ್ ಬಂದಂಥ ಸಂದರ್ಭದಲ್ಲಿ ಆಮಿಷಗಳನ್ನು ಓಡ್ತಾರೆ. ಸಾರಿ ಬೇಕಾ ನಿಮಗೆ, ಅಥವಾ ಮನೆಗೆ ಮಿಕ್ಸರ್ ಗ್ರೈಂಡರ್ ಬೇಕಾ, ಏನು ಬೇಕು ಎಲ್ಲವನ್ನ ಕೂಡ ಕೊಡ್ತಾರೆ. ಯಾಕಂದರೆ ಎಲೆಕ್ಷನ್ ಬಂದಾಗ ಅಷ್ಟು ಹಣ ಖರ್ಚು ಮಾಡ್ತಾರೆ, ಅದನ್ನು ನೆಕ್ಸ್ಟ್ ಅವ್ರು ದುಪ್ಪಟ್ಟು ಮಾಡ್ಕೊಳ್ಳೋದು ತಾವು ಎಲೆಕ್ಟ್ ಆದ್ಮೇಲೆ ಅಂತ. ನಿಮ್ಗೆ ಏನನ್ಸುತ್ತೆ? ಜನರು ಕೂಡ ಎಚ್ಚೆತ್ಕೊಳ್ಬೇಕು. ಅವ್ರ ಮತದಾನ ಮಾಡೋಕ್ಕೂ ಮುಂಚೆ ಅವರು ಯಾರಿಗೆ ಮತ ಹಾಕ್ತಾ ಇದ್ದೀವಿ, ನಾವು ಒಳ್ಳೆ ಅಭ್ಯರ್ಥಿಗೆ ಮತ ಹಾಕ್ತಾ ಇದ್ದೀವ ಅಂತ ಯೋಚನೆ ಮಾಡಬೇಕು. ದುಡ್ಡು ಕೊಡ್ತಾರೆ ಅಥವಾ ನಮ್ಮ ಸಂಬಂಧಿಕರು ಯಾರೋ ಒಬ್ರು ನಮ್ಮ ತಾತ ಅಜ್ಜಿ ಎಲ್ಲ ಹಾಕೊಂಬಂದಿದ್ರು ಅಂತ ಓಟ್ ಹಾಕಿದ್ರೆ ದೇಶ ಯಾವ ಕಡೆಯಿಂದನೂ ಉದ್ಧಾರ ಆಗಲ್ಲ. ಎಲೆಕ್ಷನ್ ಬಂದಾಗ ಮಾತ್ರ ಜನರು ನೆನಪಿಗೆ ಬರ್ತಾರೆ. ಆ 5 ವರ್ಷ ಅಧಿಕಾರದಲ್ಲಿ ಅವ್ರಿಗೆ ಏನೇನು ಬೇಕೋ ಸಣ್ಣ ಪುಟ್ಟ ಜನರಿಗೆ ಸಹಾಯ ಮಾಡ್ತೀವಿ ಅನ್ನೋ ನೆಪದಲ್ಲಿ ಅಥವಾ ಸರ್ಕಾರದಿಂದ ಏನೋ ಒಂದು ಯೋಜನೆ ಬರಬೇಕು ಅನ್ನೋ ಒಂದು ನೆಪದಲ್ಲಿ ಯೋಜನೆಗಳನ್ನ ಅನುಷ್ಠಾನ ಮಾಡ್ತಾರೆ. ಅದ್ರಲ್ಲಿ ಬರೋ ಅರ್ಧ ದುಡ್ಡನ್ನ ಅವ್ರ ಜೇಬಿಗೆ ಹಾಕೊಂಡು ಜನಕ್ಕೆ ಚೆನ್ನಾಗಿ ಮೋಸ ಮಾಡ್ತಾ ಇದ್ದಾರೆ. ಅಂಥ ತಪ್ಪುಗಳು ಆಗಬಾರ್ದು, ಯುವಕರು ಮುಂದೆ ಬರಬೇಕು, ಜನ ಕೂಡ ಯುವಕರಿಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀವಿ. ಜನ ಒಂದಷ್ಟು ಎಚ್ಚರಗೊಳ್ಬೇಕಾದಂತಹ ಅವಶ್ಯಕತೆ ಇದೆ, ಎಚ್ಚರಿಸಬೇಕಾದಂತಹ ಅವಶ್ಯಕತೆ ಇದೆ, ಜಾಗೃತಿ ಮೂಡಿಸಬೇಕಾದಂತಹ ಅವಶ್ಯಕತೆ ಇದೆ ಅಂತ ಹೇಳಿ ಅವ್ರು ಹೇಳಿದ್ರು. ನಾವು ಒಂದಷ್ಟು ಎಚ್ಚರ ಆಗಬೇಕಾಗತ್ತೆ ಅಂತ ಹೇಳಿ ಒಂದು ಪ್ರಶ್ನೆ ಈ ಟಾಪಿಕ್ ಸ್ವಲ್ಪ ಡೈವರ್ಟ್ ಮಾಡ್ಕೊಂಡು ನಾನು ಕೇಳ್ತೀನಿ. ಲೋಕಪಾಲ್ ಮಸೂದೆ ಬಗ್ಗೆ ನಿಮಗೆ ಗೊತ್ತಿದ್ರೆ, ಅಣ್ಣಾ ಹಸರೆ ಸಾಕಷ್ಟು ಹೋರಾಟಗಳನ್ನು ಮಾಡಿದ್ರು. ಆಲ್ರೆಡಿ ಈಗ ಅದಕ್ಕೆ ಪ್ರೊಸೆಸ್ ಆಗಿದೆ, ಲೋಕಪಾಲ್ ಮಸೂದೆ ಜಾರಿ ಆಗುವಂತಹ ಪ್ರಯತ್ನ ಆಗ್ತಾ ಇದೆ. ಇದರಿಂದಲಾದರೂ ಒಂದಷ್ಟು ಜನ ಕುಬೇರರ ಸಂಖ್ಯೆ ಕಡಿಮೆ ಆಗಬಹುದು, ಭ್ರಷ್ಟಾಚಾರ ಕಡಿಮೆ ಆಗಬಹುದು ಅಂತ ನಿಮ್ಗೆ ಅನ್ಸುತ್ತಾ? ನನ್ನ ಹೆಸರು ಸ್ನೇಹ ಅಂತ. ಖಂಡಿತ ಇಲ್ಲ. ರೀಸೆಂಟಾಗಿ ಇವಾಗ ಕರ್ನಾಟಕದಲ್ಲೇ ಪೊಲಿಟಿಷಿಯನ್ಸ್ಗಳನ್ನ ನೋಡಿದ್ರೆ, ಡಿ ಕೆ ಶಿವಕುಮಾರ್ ಅವ್ರ ಮನೆ ಮೇಲೆ ಅಷ್ಟು ಸಲ ಐಟಿ ರೈಡ್ ಆಯ್ತು. ಕೇವಲ ಅವರಲ್ಲ, ಒಂದಷ್ಟು ಎಲ್ಲಾ ರಾಜಕಾರಣಿಗಳು, ಎಷ್ಟೋ ರಾಜಕಾರಣಿಗಳ ಮೇಲೆ ಆಯ್ತು. ಪ್ರಯೋಜನ ಏನ್ ಬಂತು? ಸಿ ಬಿ ಐ ಶಕ್ತಿ ಅಷ್ಟೇನ ಇರೋದು. ಈಗ ನಾವೆಷ್ಟು ಸ್ವಾರ್ಥಿಗಳಾಗೋಗಿದ್ದೀವಿ ಅಂದ್ರೆ, ನಾವು ದೇಶನ ಲೆಕ್ಕಕ್ಕೆ ತಗೊಳಲ್ಲ. ನಾವು ಚಿಕ್ಕ ವಯಸ್ಸಿಂದ ಕೇಳ್ಕೊಂಡ್ ಬರ್ತಾ ಇದೀವಿ, ಇಂಡಿಯಾ ಇಸ್ ಅ ಡೆವಲಪಿಂಗ್ ಕಂಟ್ರಿ ಅಂತಾನೆ ಕೇಳ್ಕೊಂಡ್ ಬರ್ತಾ ಇದೀವಿ. ಇನ್ನು ಎಷ್ಟು ಪೀಳಿಗೆಗಳು ಬರ್ಬೇಕು ಅದು ಇಂಡಿಯಾ ಇಸ್ ಅ ಡೆವಲಪ್ ಕಂಟ್ರಿ ಅಂತ ಹೇಳಕ್ಕೆ. ಸೊ ಎಲ್ಲಿ ನಾವು ತುಂಬಾ ಸ್ವಾರ್ಥಿಗಳಾಗೋ ಅಂದ್ರೆ ಅವರೇ ಡೆವಲಪ್ಡ್ ಆಗಿರ್ತಾರೆ, ಅವರೇ ಪೊಲಿಟಿಷಿಯನ್ಸ್ಗಳೇ ಡೆವಲಪ್ ಆಗ್ತಾ ಇದಾರೆ ಹೊರತು ಅವರು ಜನರನ್ನ ಡೆವಲಪ್ ಮಾಡ್ತಾ ಇಲ್ಲ. ಈಗ ಎಷ್ಟು ಯಂಗ್ ಪೊಲಿಟಿಷಿಯನ್ಸ್ ಇದಾರೆ, ಯಂಗ್ ಪೊಲಿಟಿಷಿಯನ್ಸ್ಗಳು ತುಂಬಾ ಕಮ್ಮಿ ಇವಾಗ ನೋಡಿದ್ರೆ. ಸೊ ಯಂಗ್ ಪೀಪಲ್ಗೆ ತುಂಬಾ ಆಪರ್ಚುನಿಟಿ ಕೊಡ್ಬೇಕು. ಆಮೇಲೆ ಈಗ ಒಬ್ಬ ಎಜುಕೇಶನ್ ಮಿನಿಸ್ಟರ್ ಅಂತ ಮಾಡ್ತಾರೆ, ಸೊ ಅವ್ರ ಎಜುಕೇಶನ್ ಎಲ್ಲಿದೆ ಅಲ್ಲಿ? ಅವ್ರ ಕ್ವಾಲಿಫೈಡೇ ಅಲ್ಲ. ಎಷ್ಟು ಜನ ಹೋಗಿ ನಿಯತ್ತಾಗಿ ವೋಟ್ ಮಾಡ್ತಾರೆ? ರಜಾ ಸಿಕ್ತಾ ಊರಿಗೆ ಹೋಗ್ತಾರೆ, ಫಿಲಮ್ಗೆ ಹೋಗ್ತಾರೆ, ಎಷ್ಟು ಜನ ಹೋಗಿ ವೋಟ್ ಹಾಕ್ತಾರೆ ಕೇಳಲ್ಲ, ಯಾರು ಕೇಳಲ್ಲ. ಎಲೆಕ್ಷನ್ ಟೈಮಿಗೆ ಬಂದಾಗ ನಾವು ಅವ್ರದ್ದು ಸಾಲ ಮನ್ನಾ ಮಾಡ್ತೀವಿ, ಗೌರ್ಮೆಂಟ್ ಸ್ಕೂಲ್ಸ್ನ ಜಾಸ್ತಿ ಡೆವಲಪ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಗೌರ್ಮೆಂಟ್ ಸ್ಕೂಲ್ಸ್ನೆಲ್ಲ ಡೆವಲಪ್ ಮಾಡ್ತೀನಿ ಅಂತ ಹೇಳೋರೆ ಫಸ್ಟ್ ಅವ್ರ ಮಕ್ಕಳನ್ನೇ ಗೌರ್ಮೆಂಟ್ ಸ್ಕೂಲ್ಗೆ ಕಳಿಸಿದ್ರೆ ಅವಾಗ ಒಂದು ಅವರು ಡೆವಲಪ್ ಮಾಡ್ತಿದ್ದಾರೆ ಅನ್ನೋದಕ್ಕೆ ಅರ್ಥ ಆದರೂ ಇರುತ್ತೆ. ನಮಗೆ ವಿವೇಚನೆ ಇರಬೇಕು, ನಾವು ಎಂಥವ್ರಿಗೆ ಓಟ್ ಹಾಕಬೇಕು, ಎಂಥವ್ರಿಗೆ ಏನಾಗಬೇಕು ಅಂತ ಹೇಳಿಬಿಟ್ಟು. ಫಸ್ಟ್ ಎಲೆಕ್ಷನ್ ಕಾಂಟೆಸ್ಟ್ ಮಾಡುವಾಗ ಇಷ್ಟೇ ಇತ್ತು ಅವರ ಆಸ್ತಿ, ಆ ನಂತರ ನಾವು ನೋಡಿದಾಗ ಡಬಲ್ ಆಯಿತು, ಟ್ರಿಬಲ್ ಆಯಿತು, ಅಥವಾ ಅವ್ರದ್ದು 10 ಪಟ್ಟು ಆಯಿತು ಅಂತ ಎಷ್ಟು ಜನ ನೋಡ್ತೀರಾ? ಯಾರಾದರೂ ಚೆಕ್ ಮಾಡ್ಕೊಂಡಿದ್ದೀರಾ ಇಷ್ಟರವರೆಗೂ? ಜನ ಚೆಕ್ ಮಾಡ್ತಾರಾ ಇಲ್ವಾ? ಎಷ್ಟು ಜನ ಇಲ್ಲ ಅಂತ ಹೇಳ್ತೀರಾ? ಇಲ್ವಾ? ಹೌದಾ? ಮನೆಗಳಲ್ಲಿ ನ್ಯೂಸ್ ನೋಡ್ತಾ ಇರ್ತಾರೆ,
ಅವಾಗ ಏನೋ ಚಿಕ್ಕ ಐ ಟಿ ದಾಳಿ ಆಯಿತು ಅಂತ ಗೊತ್ತಾದ ತಕ್ಷಣ ಮನೆ ದೊಡ್ಡವರೇ ಹೇಳ್ತಾರೆ, ಸ್ಟಾರ್ಟಿಗೆ ಬಂದಾಗ ಅವ್ನು ಹೆಂಗಿದ್ದ, ಏನೂ ಇರಲಿಲ್ಲ, ಸುಮ್ಮನೆ ಅವ್ರ ಕೈ ಕೆಳಗಿದ್ದ, ಅವ್ರ ಇನ್ಫ್ಲೂಯೆನ್ಸಲ್ಲಿ ಬಂದ, ಹಂಗೆ ಹಂಗೆ ಅಂತ ಮಾತಾಡ್ಕೊಂತ ಬಂತಿದ್ದ, ಇವಾಗ ನೋಡು ಫುಲ್ ಬೇನಾಮ ಆಸ್ತಿ ಮಾಡಿಬಿಟ್ಬಿಟ್ಟಿದ್ದಾನೆ ಅಂತ ಹೇಳ್ತಾರೆ, ಪೇರೆಂಟ್ಸ್ ಹೇಳ್ತಾರೆ, ನಮಗೆ ಕೇಳಿಸ್ತಿರುತ್ತೆ, ಹೆಂಗೆ ಹೇಳೋಕ್ಕಾಗ್ತವ್ರು ಚೆಕ್ ಮಾಡ್ತಿರ್ತಾರೆ. ಬಟ್ ವೋಟ್ ಅದ್ರ ಮೇಲೆ ಡಿಪೆಂಡ್ ಆಗಿರೋ, ವೋಟ್ ಅದ್ರ ಮೇಲೆ ಡಿಪೆಂಡ್ ಆಗಿರೋಲ್ಲ. ಎಸ್, ಒಳ್ಳೆ ಪಾಯಿಂಟ್ ಹೇಳಿದ್ರು, ವೋಟ್ ಅದ್ರ ಮೇಲೆ ಡಿಪೆಂಡ್ ಆಗಿರೋದಿಲ್ಲ ಅಂತ ನೀವೇನು ಹೇಳ್ತೀರಾ? ಐ ಟಿ ರೈಡ್ ಯಾವಾಗ ಆಗುತ್ತೋ ಅವಾಗಲೇ ಗೊತ್ತಾಗುತ್ತೆ ಅವ್ರಿಗೆ ಎಷ್ಟು ಆಸ್ತಿ ಇತ್ತು, ಏನಿತ್ತು ಅಂತ. ದೋ ಅವ್ರ ಪೊಲಿಟಿಕ್ಸ್ ಎಲ್ಲ, ಅವ್ರ ಏನು, ಅವ್ರ ಎಷ್ಟು ಬ್ಯಾಕ್ಗ್ರೌಂಡ್ಸ್ ಎಷ್ಟಿದೆ, ಎಷ್ಟು ಆಸ್ತಿ ಇದೆ ಅಂತ ಅವರೆಲ್ಲ ಏನು ಗೌರ್ಮೆಂಟಿಗೆ ಕೊಟ್ಟಿದ್ರು. ಬಟ್ 100% ನೋಡಕ್ಕೆ ಮೇ ಬಿ ಅದೆಲ್ಲ ತುಂಬ ಸುಳ್ಳೆ, ಎಲ್ಲ ಐ ಟಿ ರೈಡ್ ಆದಾಗ ಮಾತ್ರ ಗೊತ್ತಾಗುತ್ತೆ ಓ ಇವ್ರಿಗೆ ಇಷ್ಟ ಆಸ್ತಿ ಇದೆ. ಒಬ್ಬ ವ್ಯಕ್ತಿ ಓಟಿಗೆ ನಿಂತ್ಕೊಂಡಿದ್ದ ತಕ್ಷಣ ಅವನ ಆಸ್ತಿ ಪಾಸ್ತಿನ ಜನಗಳು ಅಲ್ಲಿನವರೇ ನೋಡ್ಕೋತಾರೆ, ಓ ಇವನ ಹತ್ರ ಇಷ್ಟು ಎಕರೆ ಇತ್ತು, ಓಟಿಗೆ ನಿಂತ ಆದ್ಮೇಲೆ ಗೆದ್ದಾದ್ಮೇಲೆ ಇವನಿಗೆ ಅದ್ರ ಮೇಲೆ ಓಟ್ ಬೀಳುವಂತ ಚಾನ್ಸಸ್, ಅದ್ರ ಮೇಲೆ ಬೀಳಲ್ಲ ಅವ್ರಿಗೆ ಓಟ್. ಬಟ್ ಅವ್ನು ಏನೇ ಮಾಡ್ಕೊಂಡಿದ್ರು ಕೂಡ ಓಟ್ ನಾವು ಯಾರಿಗೆ ಹಾಕ್ಬೇಕು ಮೈಂಡ್ ಸೆಟ್ ಮಾಡ್ಕೊಂಡಿರ್ತೀವಿ ಅವ್ರಿಗೆ ಹಾಕ್ತೀವಿ ಅಂತ ಹೇಳಿ ಅವ್ನು ಏನೇ ಮಾಡಿದ್ರು ಕೂಡ. ಅವನು ಕೆಟ್ಟದ ಕೆಲಸ ಮಾಡಲಿ ದೊಡ್ಡ ಒಳ್ಳೆ ಕೆಲಸ ಮಾಡಿದ್ಲಿ, ಆದರೆ ಹಿಂದೆಯಿಂದ ಅವ್ರ ಅಪ್ಪ ಅಮ್ಮ ಏನೇನು ಹಾಕೋ ಬಂದಿರ್ತಾರೋ, ಅವರೆಷ್ಟು ಅವ್ರು ಇಂಥ ದುಡ್ಡು ಕೊಡ್ತಾರೆ, ನೀವು ಅವ್ರಿಗೆ ಓಟ್ ಹಾಕ್ಲೇಬೇಕು ಅಂತ ಅವ್ರ ಮೈಂಡ್ ಸೆಟ್, ಮಕ್ಳ ಮೈಂಡ್ ಸೆಟ್ ಚೇಂಜ್ ಮಾಡಿದಾಗ ಅವ್ರು ಹಾಕ್ಬೇಕಾದ ಸಂದರ್ಭ ಬಂದೇ ಬರುತ್ತೆ. ಮನೆಯವ್ರ ಮಾತು ಈ ವಿಚಾರದಲ್ಲಾದರೂ ಕೇಳಬೇಕು ಅಂತ ಬೇರೆ ವಿಚಾರದಲ್ಲಿ ಕೇಳದಿದ್ರು. ಆ ಥರ ಮೈಂಡ್ ಸೆಟ್ ಮನೇಲಿ, ಆ ಥರ ಮೈಂಡ್ ಸೆಟ್ ಅವ್ರ ಅಂತ ಬುದ್ಧಿನ ಉಪಯೋಗ ಮಾಡ್ತಾರೆ ಅಥವಾ ಉಪಯೋಗ ನಾವು ಮಾಡ್ತೀವಿ ಅಂತ ಅನ್ಸಲ್ವಾ ನಿಮಗೆ? ನೀವು ಓಟ್ ಅಂದಾಗ ಇದು ನಂದಪ್ಪ, ನನ್ನ ಹಕ್ಕು, ನಾನು ಏನು ಮಾಡಬೇಕು ನಾನು ಮಾಡ್ತೀನಿ, ಅದು ನನ್ಗೆ ಯಾರಿಗೆ ಹಾಕಬೇಕು ನಾನು ಹಾಕ್ತೀನಿ ಅಂತ ಅನ್ಸಲ್ವಾ? ಬಟ್ ಕೆಲವರು ಹಳ್ಳಿಗಳ ಕಡೆ ಎಲ್ಲ ಆ ಥರ ಮೈಂಡ್ ಸೆಟ್ ಇರೋದೇ ಇಲ್ವಾ? ಇಡೀ ಮನೆ ಯಜಮಾನ ಏನು ಹೇಳ್ತೀನಿ ಇಡೀ ಮನೆಯವರು ಅದಕ್ಕೆ ಹೋಗುತ್ತೆ. ಅದೇ ಮಾಡಬೇಕು ನಾವು, ನಮ್ಮಪ್ಪ ಏನು ಹೇಳ್ತಾರೋ ಅದೇ ಕೆಲಸ ಮಾಡಬೇಕು, ನಮ್ಮಮ್ಮ ಏನು ಹೇಳ್ತಾರೋ ಅದೇ ಕೆಲಸ ಮಾಡಬೇಕು, ನಮಗೆ ನಮ್ಮ ರೈಟ್ಸು ನಾವು ಅಂತ ಯಾರೂ ಬದುಕಲ್ಲ ಹಳ್ಳಿಗಳ ಕಡೆ. ಬಟ್ ಇಲ್ಲಿ ಬ್ಯಾಂಗ್ಳೂರಲ್ಲಿ ಮಾತ್ರ ನಾವು ಓಟ್ ಹಾಕ್ಬೇಕಪ್ಪ, ಏನು ಬ್ಯುಸಿ ಶೆಡ್ಯೂಲಲ್ಲಿ ಹೋಗಿ ಒಂದು 2 ನಿಮಿಷ ನಿಂತ್ಕೊಂಡು ಓಟ್ ಹಾಕ್ಬಿಟ್ಟು ಬರೋದು ಅಷ್ಟೇ ಈ ಬ್ಯಾಂಗ್ಳೂರಲ್ಲಿರೋದು. ಬಟ್ ಹಳ್ಳಿ ಕಡೆ ಏನು ಅಂತ ಅಂದರೆ ಒಂದು ಹಬ್ಬ ಥರ, ಫೆಸ್ಟಿವಲ್, ಇವತ್ತು ಒಂದು ತಿಂಗಳ ಎಲ್ಲ ಜಾತ್ರೆ ಥರ ಆಗ್ತಾ ಇರುತ್ತೆ ಅಂತ ಹೇಳಿ. ಅಲ್ಲಿ ಅಲ್ಲೇನಂದ್ರೆ ಮನೆ ಮನೆಗೆ ಬಂದು ಮೂಗ್ಬೆಟ್ ಕೊಡೋ ಅಂಥದ್ದು, ಹಣಕಾಸು ಕೊಡೋ ಅಂಥದ್ದು ನಮ್ಮೂರಲ್ಲಿ ಅದೇ ಥರ ಮಾಡಿರೋದು ಅವರೆಲ್ಲ. ಸೊ ಹಂಗಾಗಿ ನನಗೆ ಗೊತ್ತು ಅಷ್ಟೇ. ಓಕೆ, ಸರ್ಕಾರಿ ಸೌಲಭ್ಯಗಳಾಗಿರ್ಬೋದು, ಈಗ ಗೂಟದ ಕಾರಿನಿಂದ ಹಿಡಿದು ಬೇರೆ ಬೇರೆ ಇಷ್ಟು ಅಮೌಂಟು ಅಂತ ಬರುತ್ತೆ ಅವರಿಗೆ, ಇಷ್ಟು ಶಾಸನ ಭತ್ತೆ ಅಂತ ಬರುತ್ತೆ, ಅವೆಲ್ಲವೂ ಕೂಡ ಅವರಿಗೆ ನೀಡಬೇಕು ಅಂತ ನಿಮ್ಗೆ ಅನ್ಸುತ್ತಾ ಹೇಗೆ? ಎಷ್ಟೋ ನ್ಯೂಸ್ ಚಾನೆಲ್ ಬರೋ ಸಮೀಕ್ಷೆಗಳನ್ನು ನೋಡಿದ್ದೀವಿ, ಅವ್ರಿಗೆ ಎಷ್ಟು ಆಸ್ತಿ ಪಾಸ್ತಿ ಮಾಡಿದ್ದಾರೆ, ಅವ್ರಿಗೆ ಏನೇನು ಸೌಲಭ್ಯ ಕೊಡ್ತಿದ್ದಾರೆ ಅನ್ನೋದೆಲ್ಲ ನೋಡಿದ್ದೀವಿ. ಎಷ್ಟು ಎಂಥ ಕಾರಲ್ಲಿ ಓಡಾಡ್ತಾರೆ ಅಂತ ಅಂದರೆ ಅವರು ನಾವು ಸಾಮಾನ್ಯ ಜನಗಳು ಬಾಯಿ ಮೇಲೆ ಇಡ್ಕೋಬೇಕು, ಆದರೆ ಅದೇ ಓಟಾಕ್ದಂಥ ಪ್ರಜೆಗಳು ಬಡತನದಲ್ಲಿ ಕಿತ್ತು ತಿಂತಾ ಇರ್ತಾರೆ, ಅವರು ಮೆರಿತಾ ಇರ್ತಾರೆ. ಇದನ್ನು ನೋಡ್ಕೊಂಡು ನಾವು ಸುಮ್ಮನೆ ಇರಬೇಕಾ? ನಿಜವಾಗ್ಲೂ ಸಮಾಜ ಸೇವೆ ಮಾಡಬೇಕು ಅಂತ ಬಂದವನು ಅವನಿಗಿರೋ ಅಧಿಕಾರ ಅವಧಿಯಲ್ಲಿ ಅವನು ಏನೇನು ಅಂದ್ಕೊಂಡಿರ್ತಾನೋ ಅದನ್ನೆಲ್ಲ ಸಾಧಿಸ್ತಾನೆ. ಯಾರು ದುಡ್ಡು ಮಾಡಬೇಕು ಅಂತ ಬಂದಿರ್ತಾನೋ ಅವನವ್ನ ಫ್ಯಾಮಿಲಿನೆಲ್ಲ ಹೇಳಿತಾನೆ, ಮತ್ತೆ ಅಧಿಕಾರ ಬೇಕು ಅಂತ ಆಸೆ ಪಡಿಸ್ತಾನೆ, ದುರಾಸೆನೂ ಪಡ್ತಾನೆ. ದುಡ್ಡು ಮಾಡೋದಕ್ಕೆ ಬರ್ತಾರಾ, ಸೇವೆ ಮಾಡೋದಕ್ಕೆ ಬರ್ತಾರಾ? ವಾಟ್ಸ್ ಯುವರ್ ಒಪಿನಿಯನ್? ಮ್ಯಾಕ್ಸಿಮಮ್ ಆಫ್ ದ ಪೀಪಲ್ ಕಮ್ ಟು ಮೇಕ್ ಮನಿ ರಾದರ್ ದನ್ ಟು ಸರ್ವ್ ಪೀಪಲ್. ಎಸ್, ಸೇವೆ ಮಾಡೋದಕ್ಕೆ ಬದಲಾಗಿ ಒಂದಷ್ಟು ರಾಜಕಾರಣಿಗಳು ಬರೋದು ಹಣ ಮಾಡೋದಕ್ಕೆ ಅಂತ. ಹಾಗಾದ್ರೆ ಇವರೆಲ್ಲರ ಒಪಿನಿಯನ್ ಏನು ಅನ್ನೋದನ್ನ ನೋಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ. ಮಾಡೋದಾದ್ರೆ ಯಾವ ರೀತಿಯಾಗಿ ದುಡ್ಡು ಮಾಡ್ತಾರೆ ಅವರು, ಈಗ ದುಡ್ಡು ಮಾಡ್ತಾರೆ ನಮ್ಗೆ ಗೊತ್ತಿದ್ರು ಕೂಡ ನಾವು ಅದನ್ನ ಹೇಗೆ ವಿರೋಧಿಸ್ಬೇಕು? ಹಾಗಾದ್ರೆ ಕೆಲವೊಬ್ರು ಅವ್ರ ಮಕ್ಳುಗಳನ್ನ ಫಿಲಂ ಇಂಡಸ್ಟ್ರಿಗೆ ತರ್ತಾರೆ, ಸೊ ಅದರಿಂದ ದುಡ್ಡು ಮಾಡ್ತಾರೆ. ಆಮೇಲೆ ಸೊ ನಾವು ನಮಗೆ ಗೊತ್ತಿದ್ದು ಇವಾಗ ಯೂತ್ಗಳು ತುಂಬ ಓಟ್ ಹಾಕಬೇಕು, ಆದರೆ ಯಾರೂ ಇಂಟ್ರೆಸ್ಟ್ ಇರಲ್ಲ, ಅಯ್ಯೋ ಏನು ಓಟ್ ಹಾಕೋದು, ಬೇರೆಯವರೆಲ್ಲ ಹಾಕ್ತಾರಲ್ಲ ಬಿಡು, ಒನ್ ಓಟಿಂದ ಏನಾಗುತ್ತೆ ಅಂತ ಅಂದ್ಕೊತಾರೆ. ಆದರೆ ನಮ್ಮಿಂದ ಈ ಗೌರ್ಮೆಂಟ್ ಆಗಿರೋದು ಸೊ ನಾವು ಒಂದು 5 ಜನ ನಿಂತ್ಕೊಂಡು ಮಿಕ್ಕದವರೆಲ್ಲ ಬಂದು ಅವ್ರನ್ನ ಕ್ವೆಶನ್ ಮಾಡ್ಬೋದು. ಓಕೆ, ನೀವೇನು ಹೇಳಕ್ಕೆ ಬಯಸ್ತೀರಾ? ರಾಜ್ಯದ ಮುಖ್ಯಮಂತ್ರಿಗೆ 2011 ಅವರಿಗೆ 95,000 ಸಂಬಳ, ತಿಂಗಳಿಗೆ 95,000 ಸಂಬಳ ಕೊಡ್ತಿದ್ರು. ಅದಲ್ಲದೆ ಅವರಿಗೆ ಪ್ರತಿಯೊಂದು ರೀತಿಯಾದಂತಹ ಸೌಲಭ್ಯಗಳು ಸಿಗ್ತಿತ್ತು. ಅವ್ರ ಫ್ಲೈಟ್ ಅಲ್ಲಿ ಹೋಗ್ಲಿಕ್ಕಾಗ್ಲಿ ಬರ್ಲಿಕ್ಕಾಗ್ಲಿ ಎಲ್ಲದಕ್ಕೂ ಅವ್ರಿಗೆ ಸೌಲಭ್ಯಗಳು ಸಿಗ್ತಿತ್ತು. ಯಾವುದೇ ರೀತಿಯ ಸಂಬಳ ಭತ್ಯೆ ಅಥವಾ ಸಿಗಬಾರದ ಅಂತಲ್ಲ, ಅವ್ರಿಗೆ ಸಂಬಳ ಸಿಗುವುದಕ್ಕೂ ಕಾರಣ ನಾವೇ, ಯಾಕೆಂದ್ರೆ ನಮ್ಮಿಂದಾನೇ ಅವ್ರಿಗೆ ಸಂಬಳ ಸಿಗುವಂತದ್ದು. ಆ ಸಂಬಳ ಹೇಗೆ ಅವ್ರು ಸಂಬಳ ತಗೊಂತಾರೋ
ಸಂಬಳದ ಜೊತೆಗೆ ಗಿಮ್ಲ ತಗೊಂತಾರಲ್ಲ ಅದು ತಪ್ಪು. ಸಂಬಳ ತಗೊಳ್ಳೋದು ತಪ್ಪಲ್ಲ, ಯಾಕಂದ್ರೆ ಅವರು ನಮಗೋಸ್ಕರ, ಅವರು ನಮಗೋಸ್ಕರನೇ ಮಾಡ್ತಾರೆ. ಮಾಡ್ತೀವ ಗಿಮ್ಳ ತಗೊಂಡಾಗ, ಲಂಚ ತಗೊಂಡಾಗ, ಭ್ರಷ್ಟಾಚಾರ ಮಾಡ್ತಿದಾರೆ ಅಂತ ಗೊತ್ತಾದಾಗ್ಲೂ ನಾವ್ ಯಾಕೆ ವಿರೋಧ ಮಾಡಲ್ಲ? ಹಾಗಾದ್ರೆ ಕೇಳೋ ಕರ್ತವ್ಯ ನಮ್ ಕೇಳ್ಬೇಕು. ಅದಕ್ಕೆ ಇನ್ನೊಬ್ರು ಏನಂತ, ನಾವು ಹೇಳ್ದವ್ರ ಮಾತ್ ಕೇಳೋದು ಜಾಸ್ತಿ ಅಲ್ವಾ? ರಾಜಕಾರಣಿಗಳಿಗೆ ಅದು ಜಾಸ್ತಿ ಇದೆ ಅಂತ ನಮ್ಗು ಎಲ್ಲರಿಗೂ. ಸಾಯಬ್ ಬಿಡು, ಅವನ್ ತಾನೇ ಉದ್ದಾರ ಆದ್ರೆ ಅವನಾಗ್ತಾನೆ, ಅವನಾಗ್ತಾನೆ, ಹೋಗ್ಲಿ ಬಿಡು, ಉದ್ದಾರ ಆಗ್ಲಿ. ನಾವೇನು ಕೇಳ್ಬೇಕು, ನಮ್ಗೆ ಏನಾಗ್ಬೇಕಾಗಿದೆ? ಆತರ ಪರಿಸ್ಥಿತಿ ಇದೆ. ಅವ್ರಿಗೆ ಬರುವಂತಹ ಸಂಬಳದಲ್ಲಿ ನಮಗೆ ಅವರು ನಮಗ್ ಬೇಕಾದಂತಹ ಸೌಲಭ್ಯಗಳನ್ನ ಮಾಡ್ಕೊಡ್ಬೇಕೆ ಹೊರತು ಬೇರೆ ಯಾರಿಗೂ, ಲೈಕ್ ಅವರಿಗೇನೆ ಅವ್ರ ಆಸ್ತಿ ಪಾಸ್ತಿ ಮಾಡ್ಕೊಳಕ್ ಅವ್ರು ಯೋಚನೆ ಮಾಡಬಾರ್ದು. ಅಂತಹ ವ್ಯಕ್ತಿ, ಅಂತ ಯೋಚನೆ ಉಳ್ಳ ವ್ಯಕ್ತಿನೇ ನಿಜವಾದ ನಾಯಕ. ಅವನ್ ಅಂತಹ ವ್ಯಕ್ತಿಯನ್ನು ಯಾರು ಗುರುತಿಸ್ತಾರೆ? ನಿಮಗೆ ಇಲ್ಲಿವರೆಗೂ ಕಂಡಿದಾರ ದೇಶ ಸೇವೆ ಮಾಡೋದಿಕ್ಕೆ, ಜನ ಸೇವೆ ಮಾಡೋದಿಕ್ಕೆ ಇರುವಂತಹ ರಾಜಕಾರಣಿಗಳಿದ್ದಾರೆ ಅಂತ ನಿಮ್ಗೆ ಅನ್ಸಿದ್ಯಾ? ಒಂದಷ್ಟು ಜನರನ್ನ ನೋಡಿದಾಗ ಓಕೆ ಇವ್ರು ಓಕೆ ಒಂದಷ್ಟು ಮಟ್ಟಿಗೆ ಅಂದ್ರೆ ಇದಾರೆ ಇಲ್ಲ ಅಂತ ಹೇಳುವಂತದ್ದು. ಕರ್ನಾಟಕದಲ್ಲಿ ಓಕೆನಾ? ಕರ್ನಾಟಕದಲ್ಲಿ ಇಲ್ಲ ಅಂತ ಅನ್ಸುತ್ತಾ? ಒಬ್ಬೊಬ್ರು ಒಂದೊಂದ್ ತರ ಇತ್ತು, ಐದು ಬೆರಳು ಒಟ್ಟಿಗೆ ಇರಲ್ಲ ಯಾವತ್ತೂ. ನಿಮ್ಮ ಒಂದು ನಗು ರಾಜಕಾರಣಿಗಳು ಹಾಗಾದ್ರೆ ದೇಶ ಸೇವೆ ಮಾಡೋದಕ್ಕೆ ಬಂದಿದ್ದಾರ ಅಥವಾ ಏನ್ ಮಾಡೋದಕ್ಕೆ ಬಂದಿದ್ದಾರೆ ಅನ್ನೋ ನಿಮ್ಮ ಒಂದು ನಗು ಹೇಳುತ್ತೆ, ಅಷ್ಟು ಸಾಕು ಅಂತ ಅನ್ಸುತ್ತೆ ನನಗೆ. ಏನ್ ಹೇಳಕ್ ಬಯಸ್ತೀರಾ ನೀವು? ನನ್ನ ಪ್ರಕಾರ ರಾಜಕಾರಣಿ ಅಂದ್ರೆ ಇದೊಂದು ಬಿಸ್ನೆಸ್ ತರ ಆಗೋಗಿದೆ. ಯಾಕಂದ್ರೆ ಎಷ್ಟೊಂದ್ ಜನ ಇಲ್ಲಿ ಬಂದು ದುಡ್ಡು ಮಾಡ್ಕೊತಾ ಇದಾರೆ. ನೀವ್ ಹೇಳ್ದಂಗೆ ರಾತ್ರಿನೇ ಕುಬೇರರಾಗಿರೋದು ನೋಡಿದೀವಿ, ನೋಡ್ತಾನು ಇದೀವಿ, ಮುಂದೇನು ನೋಡ್ತೀವಿ ಅನ್ಸುತ್ತೆ. ಮುಂದೆ ನೋಡಬಾರ್ದು ಅಂತ ಅನ್ಸಲ್ವಾ ನಿಮ್ಗೆ? ನೋಡ್ಬಾರ್ದು ಅಂತ ನಾನು ಅನ್ಸುತ್ತೆ ಮ್ಯಾಮ್, ನೋಡ್ಬಾರ್ದು ಅಂತ ಅನ್ಸುತ್ತೆ. ಆದ್ರೆ ಅದಕ್ಕೆ ಕಾರಣ ನಾವು ಕೂಡ ಆಗಿದೀವಿ. ದುಡ್ಡನ್ನ ಈಸ್ಕೊಂಡು ಅಂದ್ರೆ ಯಾರು ಉನ್ನತವಾಗಿರ್ತಾರೋ, ಯಾರು ಕೊಟ್ಟವನಿಗೆ ಹಾಕಬಾರ್ದು, ಕೊಟ್ಟವ್ರಿಗಲ್ಲ, ಯಾರು ಬೆಸ್ಟ್ ಇರ್ತಾರೋ ಅವ್ರಿಗೆ ಹಾಕ್ಬೇಕು. ಕೊಟ್ಟವ್ರನ್ನ ಈಸ್ಕೊಳ್ಳಿ ಬೇಕಾರೆ, ಬುದ್ಧಿವಂತರಾಗಿದ್ರೆ ಈಸ್ಕೊಳ್ಳಿ. ಯಾಕಂದ್ರೆ ಅವ್ರೇನು ಬೆವರು ಸುಸಿ ಏನು ಸಂಪಾದನೆ ಮಾಡಿರೋ ದುಡ್ಡಲ್ಲ. ಸೊ ಅದನ್ನ ಈಸ್ಕೊಳ್ಳಿ, ಈ ತಗೊಂಡು ನಾವು ಯಾರಿಗೆ ಹೇಳಿದ್ರು ದುಡ್ಡು ಬಂದವ್ರ ಹತ್ರ ದುಡ್ಡಿಸ್ಕೊಳ್ಳೋದು, ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅವ್ರಿಗೆ ಓಟ್ ಹಾಕ್ಬೇಕು ಅಂತ ಹೇಳ್ತೀರಾ. ಯಾಕೆ ದುಡ್ಡು ಇಸ್ಕೊಂತೀರಾ? ಒಳ್ಳೆ ಅವ್ರ ಹತ್ರ ಇಸ್ಕೊಂಬಿಡಿ, ಹೇಳಿ ಒಳ್ಳೆ ಕೆಲಸ ಮಾಡಿದ್ರೆ ಓಟ್ ಹಾಕ್ತೀವಿ ಅಂತ ಹೇಳಿ. ನಮ್ಗೆ ಧೈರ್ಯ ಇದೆ ತಾನೆ, ಹಕ್ಕಿದೆ ತಾನೆ, ಹೇಳಕ್ ನಾವ್ ಯಾಕೆ ಹಿಂಜರಿತೀವಿ? ಅವ್ರು ಹೇಳಿದ್ರು ಹಣ ಇಸ್ಕೊಂಡು ಯಾಕೆ ನೀವು ಓಟ್ ಹಾಕ್ತೀರಾ, ನಾನು ಹೇಳಿ ನಾನ್ ಕೆಲಸ ಮಾಡ್ತೀನಿ ಅಂತ ಒಪ್ಕೊಳ್ತೀರಾ ಅವ್ರ ಮಾತನ್ನ? ಇಲ್ಲಪ್ಪ ನಂಗೆ ಹಣ ಬೇಡ, ನಾನು ಓಟ್ ಮಾಡ್ತೀನಿ, ನೀನು ಒಳ್ಳೆ ಕೆಲಸ ಮಾಡಿದ್ರೆ ನಾನು ಓಟ್ ಮಾಡ್ತೀನಿ ಅನ್ನೋಂಥದ್ದು ಎಷ್ಟು ಜನರಿಗೆ ಧೈರ್ಯ ಇದೆ? ಹಣನೇ ಕೊಡಲ್ಲ ಅಂತೀರಾ? ಇದು ವೋಟಿಂಗ್ ಇಂಪಾರ್ಟೆನ್ಸ್ ಬಗ್ಗೆ ನೀವು ಹೇಳ್ತಾ ಇದ್ರಿ. ನನ್ನ ಫಸ್ಟ್ ವೋಟ್ ಲಾಸ್ಟ್ ಟೈಮ್ ಸ್ಟೇಟ್ ವೋಟಿಗೆ ನಾವು ಮಾಡಿದ್ರಿ, ಖುಷಿ ತುಂಬ ಖುಷಿಯಿಂದ ಮಾಡಿದೆ. ಓ ನಾ ಅದು ಒಂದು ವೋಟ್ ಅಂದ್ರೆ ಅದು ವೇಸ್ಟ್ ಆಗ್ಬಾರ್ದು ಅಂತ ನಾನು ಹಾಕಿದ್ರ ಹಾಕಿದ್ದೆ. ಆಮೇಲೆ ಗೊತ್ತಾಯ್ತು ಇಲ್ಲಿ ಫಸ್ಟ್ ರ್ಯಾಂಕ್ ಬಂದಿರೋರ್ಗೆ ಬೆಲೆ ಇಲ್ಲ, ಈ ಸೆಕೆಂಡು ಥರ್ಡು ಫೋರ್ತ್ ಬಂದಿರೋರ್ಗೆ ಬೆಲೆ ಅಂತ ಅವಾಗ ಗೊತ್ತಾಯ್ತು. ಸೊ ನಮ್ಮ ವೋಟಿಗೆ ಏನ್ ಬೆಲೆ, ನಾವೇನಿಗೆ ವೋಟ್ ಮಾಡ್ಬೇಕು? ಒಳ್ಳೆ ಅಭ್ಯರ್ಥಿನ ನಾನು ಆಯ್ಕೆ ಮಾಡಿದೆ ಅನ್ನುವಂತಹ ಖುಷಿ ನೆಮ್ಮದಿ ನಿಮ್ಗೆ ಸಿಗ್ಲಿಲ್ವ? ತೃಪ್ತಿ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ಲಿಲ್ವಾ? ಸಿಗ್ಲಿಲ್ಲ, ಹೋಲ್ ಸ್ಟೇಟ್ ವೈಸ್ ನಮಗ್ ಸಿಕ್ಲಿಲ್ಲ, ನನಗ್ ಸಿಕ್ಲಿಲ್ಲ ಪರ್ಸನಲಿ. ಬಟ್ ನನಗ್ ಸಿಕ್ಲಿಲ್ಲ ಅಂತಲ್ಲ, ಇದು ಹೋಲ್ ಮೆಜಾರಿಟಿ ಬಂದಿದೆ ಅಂದ್ರೆ ಅವ್ರ ಒಳ್ಳೇದ್ ಮಾಡಿರೋದಕ್ಕೆ ಅವ್ರ ಮೆಜಾರಿಟಿ ಬಂದಿದೆ. ಸೊ ಫಸ್ಟ್ ಬೆಲೆ ಇಲ್ಲ, ಮೆಜಾರಿಟಿ ಬಂದ್ರೆ ನಾವ್ ತಂದೊಡ್ಬಾರ್ದು ಅಂತ ಅನ್ಸುತ್ತೆ. ಅಲ್ಲಿಗೆ ಒಂದು ಪಾಠ ಕಲ್ತಂಗ ಆಯ್ತಿದ್ರು. ಹೌದು, ಎಷ್ಟೊಂದ್ ಜನ ಹೇಳ್ತಿದ್ದಾರೆ ಇದು ವಿರೋಧವಾಗೂ ಮಾತಾಡ್ತಿದ್ದಾರೆ, ಪರವಾಗೂ ಮಾತಾಡ್ತಿದ್ದಾರೆ. ನಾವ್ ಇವಾಗ ಆಗಿದ್ದಾಯ್ತು, ಮುಂದೆ ಬರೋ ಎಲೆಕ್ಷನ್ ನಾವ್ ಏನ್ ಮಾಡ್ಬೇಕು ಆ ಸೊಲ್ಯೂಷನ್ ನಾವ್ ಹುಡ್ಕೊಂಬೇಕು. ಸೊ ನಾವು ದೇಶ ಉದ್ಧಾರ ಮಾಡೋರು ಯಾರು ಅಂತ ನಮ್ಗೆ ಇವಾಗ ಆಗ್ಲೇ ಗೊತ್ತಾಗಿದೆ, ಎಷ್ಟೊಂದ್ ಜನ ಗೊತ್ತಾಗಿರುತ್ತೆ. ಸೊ ಅಂತವ್ರನ್ನ ನಾವು ಇನ್ನೊಂದ್ ಚಾನ್ಸ್ ಅರ್ಧ ಮಾಡಿರ್ತಾರೆ ಕೆಲಸ. ಸೊ ನಾವ್ ಅಂತವ್ರಿಗೆ ಇನ್ನೊಂದ್ ಚಾನ್ಸ್ ಕೊಟ್ಟು ನೋಡ್ಬೇಕು. ಇವಾಗ ಅರ್ಧ ಕೆಲಸ ಮಾಡಿರೋರು ಇನ್ನೊಂದ್ ಚಾನ್ಸ್ ಕೊಟ್ಟು ಕಂಪ್ಲೀಟ್ ಮಾಡ್ತಾರೆ. ಆಮೇಲೆ ಅವ್ರು ಹೇಳಿದ್ರು ಏನದು, ನಾವು ಹಾಕಿದ್ದು ಓಟು ಮೆಜಾರಿಟಿ ಬಂತು ಆದ್ರೂ ಪ್ರಯೋಜನ ಆಗ್ಲಿಲ್ಲ ಅಂತ. ಖಂಡಿತ ನಾನು ಅದನ್ನ ಒಪ್ಕೊಳ್ತೀನಿ. ಯಾಕಂದ್ರೆ ಅವ್ರು ಕಮ್ಮಿ ಓಟ್ ಬಂದು ಇವಾಗ ಅವರು ಅಂದ್ರೆ ಅವ್ರ ಮುಂಚೆ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ನಮ್ಮ ಸಿಎಂ ಅವರು, ಆದ್ರೆ ಇವಾಗ ಅಷ್ಟು ಮಾಡ್ತಾ ಇಲ್ಲ ಅವರು, ಯಾಕಂದ್ರೆ ಇನ್ನು ಕನ್ಫ್ಯೂಷನ್ಸ್ ಅಲ್ಲೇ ಇದಾರೆ. ಸೊ ಅವ್ರೇನು ಮಾಡಕ್ ಹೋಗ್ತಿಲ್ಲ. ಇದು ಹೆಂಗಾಗಿದೆ ಅಂದ್ರೆ ಅವ್ರು ಬರೀ ಫ್ಯಾಮಿಲಿ ಉದ್ಧಾರ ಮಾಡ್ಕೊಳ್ತಾ ಇದಾರೆ,
ಫ್ಯಾಮಿಲಿ ಪಾಲಿಟಿಕ್ಸ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ. ನಿಮ್ಗೆ ಜನಸೇವೆ ಮಾಡೋದಕ್ಕೆ ಬರ್ತಾರೆ ಅಂತ ಅನ್ಸುತ್ತಾ ಅಥವಾ ಬರೀ ದುಡ್ಡು ಮಾಡೋದಕ್ಕೆ ಪಾಲಿಟಿಕ್ಸ್ಗೆ ಬರ್ತಾರೆ ಅನ್ಸುತ್ತಾ? ನಿಮ್ಗೇನನ್ಸುತ್ತೆ? ನಿಮ್ಮ ಓನ್ ಸ್ವಂತ ಯೋಚನೆ ಇರುತ್ತೆ, ನೀವೇ ನೋಡ್ತೀರಾ ನಿಮ್ಮ ಪೇರೆಂಟ್ಸ್ ಮಾತಾಡೋದು, ನಿಮ್ಮ ರೈಟ್ಸ್ ಬರೋಕ್ಕಿಂತ ಮುಂಚೆನೆ ನೀವು ನೋಡ್ತೀರಾ ನಿಮ್ಮ ಪೇರೆಂಟ್ಸ್ ಹೇಗೆ ಮಾತಾಡ್ತಾ ಇರ್ತಾರೆ, ನಿಮ್ಮ ಅವ್ರು ವೋಟಿಂಗ್ ಮಾಡ್ಬೇಕಾದ್ರೆ ಏನು ಯೋಚನೆ ಮಾಡ್ತಾ ಇರ್ತಾರೆ ಅಂತ. ನೆಕ್ಸ್ಟು ನಿಮ್ಮ ವೋಟಿಂಗ್ ರೈಟ್ಸ್ ಬರುತ್ತೆ, ನೀವು ಎಲ್ಲ ಅನಲೈಸ್ ಮಾಡೋ ಅಂತ ಯೋಚನೆ ಇರುತ್ತೆ, ಥಾಟ್ಸ್ ಇರುತ್ತೆ, ಒಪಿನಿಯನ್ಸ್ ಇರುತ್ತೆ, ಅದನ್ನು ನೀವು ಮಾಡಿ ಅನ್ನೋ ಅಂತ ಹೇಳೋದು ನನ್ನ ಅಭಿಪ್ರಾಯ. ಓಕೆ, ಥ್ಯಾಂಕ್ ಯು. ಫೈನಲ್ ವರ್ಡ್ಸ್. ಎಲ್ಲ ಮೂಲ ಸೌಕರ್ಯಗಳು ನಮ್ಗೆ ಒದಗಿದ್ರೆ ನಾವ್ಯಾಕೆ ದುಡ್ಡು ತಗೋತಿದ್ವಿ? ಅದು ಸರ್ಕಾರ ನಮ್ಗೆ ಎಲ್ಲ ಸೌಲಭ್ಯಗಳು ಡೈರೆಕ್ಟ್ ಆಗಿ ನಮ್ಗೆ ಒದಗಿದ್ರೆ ನಮ್ಗೆ ಮೂಲ ಸೌಕರ್ಯ ಸಿಕ್ಕದಂಗ ಆಯ್ತಾ? ಅಲ್ಲಿ ಏನೋ ಒಂದ್ ಸ್ವಲ್ಪ ಆಗುತ್ತಲ್ಲ ಅನ್ನೋದು, ಎರಡು ದಿನ ಜೀವನ ಕಳೆದ್ರೆ ಸಾಕು ಅನ್ನೋಂತ ಸ್ಥಿತಿಯಲ್ಲಿರೋರ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗಾಗಿ ಅವ್ರು ದುಡ್ಡು ತಗೋತಾರೆ ಹೊರತು ನಮ್ಗೆ ಡೈರೆಕ್ಟ್ ಆಗಿ ಸೌಲಭ್ಯಗಳು ಒದಗಿದ್ರೆ ಎಲ್ರಿಗೂ ತಲುಪಿದ್ರೆ ಯಾರು ದುಡ್ಡು ತಗೊಳ್ಳಲ್ಲ. ನಾವ್ ಯಾವತ್ ನಿಯತ್ನಿಂದ ದುಡ್ಡು ತಗೊಳ್ದೆ ವೋಟ್ ಹಾಕ್ತೀವೋ ಅವತ್ತೇ ನಿಯತ್ನಿಂದ ರಾಜಕೀಯ ನಡೆಯುತ್ತೆ. ದುಡ್ಡು ತಗೊಳ್ದೇನೆ ದುಡ್ಡು ಮಾಡ್ದೇನೆ ರಾಜಕೀಯಕ್ಕೆ ಬರ್ತಾರೆ ಯಾವತ್ತು. ಡೆಮೋಕ್ರೆಸಿ ಏನಾಗೋಯ್ತಂದ್ರೆ, ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದು ಕೋಳಿ ಇದೆ, ಅದು ಪುಕ್ಕ ಎಲ್ಲ ಕಿತ್ಕೊಂಡ್ಬಿಡುತ್ತೆ, ಆ ಕೋಳಿ ಕಿಳಿಸ್ತಾ ಇರುತ್ತೆ, ಬಟ್ ಏನು ಕೇರ್ ಮಾಡಲ್ಲ. ಆಮೇಲೆ ಏನು ಮಾಡ್ತಾರೆ ಅಂದರೆ, ಎಲ್ಲ ಪುಕ್ಕ ಕಿತ್ಕೊಂಡ್ಬಿಟ್ಟಾದ್ಮೇಲೆ ಒಂದು ಸ್ವಲ್ಪ ಅದರಲ್ಲಿ ವೀಟ್ದು ಅಥವಾ ರೈಸ್ದು ಏನಾದರೂ ಒಂದು ಅದು ಕೋಳಿ ಮುಂದೆ ಹಾಕ್ಬಿಡ್ತಾರೆ. ಸೊ ಆ ಕೋಳಿ ಏನಾಗ್ಬಿಡುತ್ತೆ, ಸೈಲೆಂಟ್ ಆಗಿ ತಿನ್ನುತ್ತೆ. ಸೊ ವಾಟ್ ಈಸ್ ಹ್ಯಾಪ್ನಿಂಗ್, ನಮ್ಮ ಜೊತೆನೂ ಹಂಗೆ ಮಾಡ್ತಾ ಇದೆ. ನಮ್ಮ ಹತ್ರ ಇರೋದೆಲ್ಲ ತಗೊಂಡ್ಬಿಟ್ಟು ನಮಗೆ ಸ್ವಲ್ಪ ಕೊಡ್ತಾ ಇದ್ದಾರೆ. ವಿ ಆರ್ ಲೈಕ್ ಓ ಪೊಲಿಟಿಷಿಯನ್ಸ್ ಆರ್ ಡೂಯಿಂಗ್ ಸಮಥಿಂಗ್ ಗ್ರೇಟ್. ಮತ್ತೆ ಟ್ರೂ ಡೆಮೋಕ್ರೆಸಿ ಅಂದ್ರೆ ಯಾವಾಗ ಆಗುತ್ತಂದ್ರೆ, ನಾವು ವೋಟ್ ಹಾಕ್ತಿವಲ್ವಾ, ಒಬ್ರೊಬ್ರು ಹೇಳ್ತಾರೆ ನಾವು ವೋಟ್ ಹಾಕಲ್ಲ, ಯಾಕೆ ಹಾಕ್ಬೇಕು, ಯಾರು ಸರಿ ಇಲ್ಲ ಅಂತ. ನೋಟಾ ಅಂತ ಒಂದಿರುತ್ತಲ್ವಾ, ಅದನ್ನು ಕನ್ಸಿಡರ್ ಮಾಡ್ಬೇಕು. ಅದು 50% ಮೇಲ್ ಆಗ್ಬಿಟ್ರೆ ಏನ್ ಮಾಡ್ಬೇಕಂದ್ರೆ, ಓ ನನ್ ಆಫ್ ದ ಅಬೋವ್ ಅಂದ್ರೆ, ಯಾರು ಇವಾಗ ಯಾರು ನಿಂತಿದ್ದಾರೆ ಎಲೆಕ್ಷನ್ಸ್ ಅಲ್ಲಿ ಅವ್ರಿಗೆ ನೆಕ್ಸ್ಟ್ ಟೈಮ್ ನಿಲ್ಸ್ಬಾರ್ದು. ನೋಟಾನು ಕನ್ಸಿಡರ್ ತಗೊಂಬೇಕು. ನೀವೆಲ್ಲರೂ ವಿದ್ಯಾವಂತರಿದ್ದೀರಾ, ಬುದ್ಧಿವಂತರಿದ್ದೀರಾ, ನೀವು ಹೇಳಿದ್ರೆ ಆಗ್ಲೇ ನಾವು ಮುಂದಿನ ಪ್ರಜೆಗಳು ಅಥವಾ ನಮ್ ಕೈಯಲ್ಲಿದೆ ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿ. ಸೊ ನೀವೆಲ್ಲರೂ ವೋಟನ್ನು ಮಾಡುವಂಥ ಟೈಮಲ್ಲಿ ನಾನು ವೋಟ್ ಮಾಡ್ತೀನಿ, ಬಟ್ ನಾನು ಯಾವುದೇ ಆಸೆ ಆಮಿಷಗಳಿಗೆ ಬಲಿಯಾಗದೆ, ಹಣ ಹೆಂಡ ಯಾವುದೋ ಆಗಲೇ ಹೇಳಿದ್ರಲ್ಲ ಅದನ್ನು ತಗೊಳ್ಳದೆ ನಾನು ವೋಟ್ ಮಾಡ್ತೀನಿ ಅನ್ನೋರು ದಯವಿಟ್ಟು ವೋಟ್ ಮಾಡ್ಬೋದಾ, ಇಲ್ಲಿ ಪ್ರಾಮಿಸ್ ಮಾಡ್ಬೋದಾ? ಮಾಡ್ಬೋದಾ? ಎಸ್, ನನ್ನ ಹಕ್ಕನ್ನು ನಾನು ಚಲಾಯಿಸ್ತೇನೆ. ಯಾವುದೇ ಆಸೆ ಆಮಿಷಗಳಿಗೆ ಬಲಿಯಾಗದೆ, ಹೆಂಡ ಹಣಕ್ಕೆ ಬಲಿಯಾಗದೆ, ನನ್ನ ಮತವನ್ನ ನಾನು ಜವಾಬ್ದಾರಿಯಿಂದ ಚಲಾಯಿಸುತ್ತೇನೆ. ಮತದಾನ ಮಾಡೋದು ನಮ್ಮೆಲ್ಲರ ಹಕ್ಕು. ಬಿಎಂಎಸ್ ಕಾಲೇಜ್ ಫಾರ್ ವುಮೆನ್ ನಲ್ಲಿ ಯಾವ ರೀತಿಯಾಗಿ ವಿದ್ಯಾರ್ಥಿಗಳು ರಾಜಕಾರಣವನ್ನ ಮಾಡೋದಕ್ಕೆ ಬರುವಂತಹ ರಾಜಕಾರಣಿಗಳು ಕೇವಲ ಜನಸೇವೆ ಮಾಡೋದಕ್ಕೆ ಬರ್ತಾರಾ ಅಥವಾ ಹಣವನ್ನ ತಮ್ಮ ಕುಟುಂಬವನ್ನ ಉದ್ಧಾರ ಮಾಡೋದಕ್ಕೆ ಬರ್ತಾರಾ ಅನ್ನೋದ ಮಾತನ್ನ ತಮ್ಮ ಅಭಿಪ್ರಾಯವನ್ನ ಹೇಳಿದ್ದನ್ನ ನೋಡಿದ್ರಲ್ಲ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ ಕೂಡ. ನೋಡಿದ್ರಲ್ಲ ಈಗಾಗಲೇ ಈ ಕಾಲೇಜಿನ ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ರಾಜಕಾರಣಿಗಳು ರಾಜಕಾರಣಕ್ಕೆ ಬರೋದು ಯಾವ ಕಾರಣಕ್ಕಾಗಿ, ಜನಸೇವೆ, ದೇಶ ಸೇವೆ, ಹಣ ಮಾಡೋದಕ್ಕೆ, ಕುಟುಂಬ ಉದ್ಧಾರಕ್ಕ ಅನ್ನೋದ್ರ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇದು ಕೇವಲ ನನ್ನ ಇವರ ಅಭಿಪ್ರಾಯ ಅಲ್ಲ, ದೇಶದ ಯುವ ಜನತೆಯ ಅಭಿಪ್ರಾಯ ಅಂತ ನಾನು ಅಂದ್ಕೊಳ್ತಾ ಇವತ್ತಿನ ವಿಮಾಲ್ ಪ್ರೆಸೆಂಟಿಂಗ್ ಯೂತ್ ವಾಯ್ಸ್ ಪವರ್ಡ್ ಬೈ ಶ್ರೀ ಧಾತ್ರಿ ಡೆವಲಪರ್ಸ್ ಆ್ಯಂಡ್ ಪ್ರಮೋಟರ್ಸ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.